ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಉತ್ತರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಕೃಷ್ಣಶೃಂಗನು ತಾನು ನೋಡಿದ ವ್ಯಕ್ತಿಯು ವೇಷ್ಯ ಎಂಬುದನ್ನು ತಿಳಿಯದೆ ಒಬ್ಬ ಮುನಿಕುಮಾರನೆಂಬ ಭ್ರಾಂತಿಯಿಂದಲೇ ಅವಳನ್ನು ವರ್ಣಿಸಿ ಆ ವ್ಯಕ್ತಿಯಲ್ಲಿ ತನ್ನ ಮನಸ್ಸು ತಗುಲಿರುವುದನ್ನು ತಿಳಿಸಿದುದು ಎಂಬ 113ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಋಷ್ಯಶೃಂಗನು ತಂದೆಯನ್ನು ನೋಡಿ, ಜನಕ, ಇಲ್ಲಿಗೆ ಮುನಿಕುಮಾರನೊಬ್ಬನು ಬಂದಿದ್ದನು. ಅವನ ತಲೆಯಲ್ಲಿ ಉದ್ದವಾದ ಜಡೆ, ಅವನು ಇನ್ನೂ ಮದುವೆಯಲ್ಲದ ಬ್ರಹ್ಮಚಾರಿಯಂತೆ ತೋರುವುದು. ಅವನ ಆಕಾರವು ಹೆಚ್ಚು ಉದ್ದವೂ ಇಲ್ಲ, ಬಹಳ ಚಿಕ್ಕದೂ ಅಲ್ಲ. ಉದಾರ ಮನಸ್ಸುಳ್ಳವನು. ಅವನ ಮೈಬಣ್ಣವು ಬಂಗಾರದಂತಿದ್ದಿತು. ಅವನಿಗೆ ಕಮಲದಂತೆ ವಿಸ್ತಾರವಾದ ಕಣ್ಣುಗಳು. ಅವನು ದೇವಕುಮಾರನಂತೆ ಕಾಣುತ್ತಿದ್ದನು. ಒಳ್ಳೆ ರೂಪ ಸಂಪನ್ನನು. ಜ್ವಲಿಸುವ ಸೂರ್ಯನಂತೆ ತೇಜಸ್ವಿಯಾಗಿದ್ದನು. ಬಹಳ ಮೃದುವಾಗಿ ಮಾತಾಡತಕ್ಕವನು. ಅವನ ಕಣ್ಣು ಚಕೋರ ಪಕ್ಷಿಗಿಂತಲೂ ಕಪ್ಪಾಗಿ ಅಂದವಾಗಿತ್ತು. ಅವನ ಜಡೆಯು ನಮ್ಮ ಜಡೆಯ ಹಾಗೆ ಹೊಂಬಣ್ಣವಿಲ್ಲದೆ ಕಪ್ಪಾಗಿಯೂ ನುಣುಪಾಗಿಯೂ ಗೆದ್ದಿತು. ಅವನು ಉದ್ದವಾದ ತನ್ನ ಜಡೆಯನ್ನು ಚಿನ್ನದ ಸರಿಗೆಯ ದಾರದಿಂದ ಕಟ್ಟಿದ್ದನು. ಆಕಾಶದಲ್ಲಿ ಮಿಂಚಿನಂತೆ ಅವನ ಕಂಠದಲ್ಲಿ ಚಿನ್ನದ ದಾರವೊಂದು ಹೊಳೆಯುತ್ತಿತ್ತು. ಅವನ ಕಂಠ ಭಾಗದ ಕೆಳಗೆ ರೋಮಗಳಿಲ್ಲದೆ ನುಣುಪಾದ ಎರಡು ಉಬ್ಬಿದ ಭಾಗಗಳು, ಅಂದರೆ ಉಂಡೆಗಳಂತೆ ಕಾಣಿಸುತ್ತಿದ್ದವು. ಅವೆರಡೂ ನೋಡುವವರ ಮನಸ್ಸನ್ನು ಸೆಳೆದು ಬಿಡುವಂತಿದ್ದವು. ಅವನ ನಡುವು ನಾಭಿಪ್ರದೇಶದಲ್ಲಿ ಬಹಳ ಸಣ್ಣದಾಗಿತ್ತು. ಅವನ ನಡುವಿಗೆ ಕಟ್ಟಿದ ವಸ್ತ್ರದ ಮೇಲೆ ನನ್ನ ಮೌಂಜಿಯಂತೆ ಚಿನ್ನದ ಪಟ್ಟೆಯೊಂದು ಕಾಣುತ್ತಿದ್ದಿತು. ಅವನ ಎರಡು ಕಾಲುಗಳಲ್ಲಿಯೂ ನೋಟಕ್ಕೆ ಆಶ್ಚರ್ಯವಾಗಿ ಕಿವಿಗಿಂಪಾದ ಧ್ವನಿಯನ್ನು ಕೊಡುವ ಒಂದು ಆಭರಣವಿದ್ದಿತು. ನಮ್ಮ ಕೈಯಲ್ಲಿರುವ ಅಕ್ಷಮಾಲಿಕೆಯಂತೆ ಅವನ ಕೈಗಳಲ್ಲಿ ವಲಯಾಕಾರದ ಆಭರಣವೊಂದು ಗಲಗಲನೆ ಧ್ವನಿಯನ್ನು ಮಾಡುತ್ತಿದ್ದಿತು. ಅವನು ಕೈಗಳನ್ನು ಆಡಿಸುವಾಗ ತಾವರೆ ಕೊಳದಲ್ಲಿರುವ ಹಂಸಗಳ ಧ್ವನಿಯಂತೆ ಅದರ ಧ್ವನಿಯು ಕೇಳಿಸುತ್ತಿತ್ತು. ಅವನು ಧರಿಸಿದ್ದ ವಲ್ಕಲವು, ಅಂದರೆ ನಾರುಮಡಿಯು, ಆಶ್ಚರ್ಯಕರವಾದ ನೋಟವನ್ನುಂಟು ಮಾಡುತ್ತಿತ್ತು. ಅಂತಹ ಸುಂದರತರವಾದ ವಲ್ಕಲಗಳು ನಮ್ಮಲ್ಲಿ ಯಾವಾಗಲೂ ಇದ್ದುದಿಲ್ಲ. ಅವನ ಮುಖದ ಸೊಗಸನ್ನಾದರೂ ಏನೆಂದು ಹೇಳಲಿ? ಆಶ್ಚರ್ಯಕರವಾದ ಸೌಂದರ್ಯದಿಂದ ಎಷ್ಟೆಷ್ಟು ನೋಡಿದರೂ ನೋಡಬೇಕೆಂಬ ಆಶೆಯನ್ನೇ ಹುಟ್ಟಿಸುತ್ತಿತ್ತು. ಅವನ ಬಾಯಿಂದ ಹೊರಟ ಒಂದೊಂದು ಮಾತು ಗಂಡು ಕೋಗಿಲೆಯ ಕೂಗಿನಂತೆ ಮನಸ್ಸನ್ನು ಆಹ್ಲಾದಗೊಳಿಸುತ್ತಿತ್ತು. ಅವನ ಇಂಪಾದ ಮಾತನ್ನು ಕೇಳಿದೊಡನೆ ನನ್ನ ಮನಸ್ಸು ಕದಲಿತು. ಜನಕ, ವೈಶಾಖ ಮಾಸದ ಮಧ್ಯದಲ್ಲಿ ವಸಂತದ ಗಾಳಿಯಿಂದ ಆಡಿಸಲ್ಪಟ್ಟ ಉಪವನವು ಹೇಗೆ ಶೋಭಿಸುವುದು, ಹಾಗೆಯೇ ಬೀಸಣಿಕೆಯ ಗಾಳಿಯಿಂದ ಬೀಸಲ್ಪಡುತ್ತಿದ್ದ ಅವನ ದೇಹದ ಸುಗಂಧವು ಮನಸ್ಸನ್ನು ಎಳೆಯುವಂತಿದ್ದಿತು. ಅವನ ಜಡೆಯು ನಮ್ಮ ಜಡೆಯಂತೆ ತೊಡಕಾಗಿಲ್ಲದೆ ಚೆನ್ನಾಗಿ ಬಿಡಿಸಿ ಸಂಸ್ಕರಿಸಲ್ಪಟ್ಟು ಹಣೆಯ ಮೇಲೆ ತಲೆಯ ಮುಂಭಾಗದಲ್ಲಿ ಎರಡಾಗಿ ವಿಭಾಗಿಸಲ್ಪಟ್ಟಿದ್ದಿತು. ಅವನ ಕಿವಿಗಳೆರಡು ವಿಚಿತ್ರ ವರ್ಣವುಳ್ಳ ಮತ್ತು ಅಂದವಾದ ರೂಪವುಳ್ಳ ಚಕ್ರವಾಕ ಪಕ್ಷಿಗಳಿಂದ ಆವರಿಸಲ್ಪಟ್ಟಂತೆ ವಿಚಿತ್ರ ವರ್ಣದ ರತ್ನಾಭರಣಗಳಿಂದ ಹೊಳೆಯುತ್ತಿದ್ದಿತು. ಅವನು ವಿಚಿತ್ರ ವರ್ಣವುಳ್ಳ ಉಂಡೆಯಾದ ಫಲವೊಂದನ್ನು ತನ್ನ ಬಲಗೈಯಿಂದ ಆಗಾಗ ನೆಲಕ್ಕೆ ಹೊಡೆಯುತ್ತಿರಲು ಆ ಹಣ್ಣು ಅವನು ವೇಗದಿಂದ ಹೊಡೆದಷ್ಟು ನೆಲದಿಂದ ಮೇಲಕ್ಕೆ ಹಾರಿ ನನಗೆ ಆಶ್ಚರ್ಯಕರವಾಗಿ ತೋರಿತು. ಇಂತಹ ವಿಚಿತ್ರ ಚೇಷ್ಟೆಗಳುಳ್ಳ ಆ ಪುರುಷನು ಆ ಫಲವನ್ನು ನೆಲಕ್ಕೆ ಬಡಿಯುತ್ತಾ ಗಾಳಿಯಿಂದಾಡುವ ಮರದಂತೆ ತಾನು ಸುತ್ತಿ ಸುತ್ತಿ ತಿರುಗುವನು. ಜನಕ, ದೇವಕುಮಾರನಂತಿದ್ದ ಅವನನ್ನು ನೋಡಿ ಅವನಲ್ಲಿ ನನಗೆ ಅಧಿಕ ಪ್ರೀತಿಯೂ ಆಶೆಯೂ ಉಂಟಾಯಿತು. ಅವನು ಆಗಾಗ ನನ್ನನ್ನು ಹಿಡಿದು ಅಪ್ಪಿಕೊಳ್ಳುತ್ತಿದ್ದನು. ನನ್ನ ಜಡೆಯನ್ನು ಹಿಡಿದು ನನ್ನ ಮುಖವನ್ನೆತ್ತಿ ತನ್ನ ಮುಖವನ್ನು ಬಾಗಿಸಿ ನನ್ನ ಮುಖವನ್ನು ಬಗ್ಗಿಸಿ ನನ್ನ ಬಾಯಿಗೆ ತನ್ನ ಬಾಯನ್ನು ಸೋಕಿಸಿ ಇಂಪಾದ ಒಂದು ತರದ ಧ್ವನಿಯನ್ನು ಮಾಡುತ್ತಿದ್ದನು. ಆಗ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಅತಿಥಿಯಾಗಿ ಬಂದ ಆ ಬ್ರಹ್ಮಚಾರಿಗೆ ನಾನು ಪಾದ್ಯವನ್ನೊಪ್ಪಿಸಲು ಹೋದಾಗ ಅವನು ಅದನ್ನು ಆಧರಿಸಲಿಲ್ಲ. ನಾನು ಅವನಿಗಾಗಿ ತಂದುಕೊಟ್ಟ ಫಲಗಳನ್ನು ಅಂಗೀಕರಿಸಲಿಲ್ಲ. ನನ್ನ ತನ್ನ ವ್ರತವೇ ಆ ವಿಧವಾದುದೆಂದು ಅವನು ನನಗೆ ತಿಳಿಸಿ ನಾನು ಕೊಟ್ಟುದನ್ನೆಲ್ಲ ಒಲ್ಲದೆ ಓದುದಲ್ಲದೆ
ತಾನು ತಂದಿದ್ದ ಹೊಸ ತರದ ಅಪೂರ್ವ ಫಲಗಳನ್ನು ನನಗೆ ಕೊಟ್ಟನು. ನಾವು ಅಲ್ಲಿ ಇಲ್ಲಿ ಇದುವರೆಗೆ ಉಪಯೋಗಿಸುತ್ತಿದ್ದ ಯಾವ ಫಲಗಳು ರುಚಿಯಲ್ಲಿ ಅವಕ್ಕೆ ಸಾಟಿಯಲ್ಲ. ಆ ಹಣ್ಣುಗಳಿಗೆ ನಾವು ಉಪಯೋಗಿಸುವ ಫಲಗಳಿಗಿರುವಂತೆ ಸಿಪ್ಪೆಯೂ ಇಲ್ಲ. ಅವುಗಳ ಸಾರವೇ ಬೇರೆ ವಿಧವಾದುದು. ಉದಾರ ಸೌಂದರ್ಯವುಳ್ಳ ಆತನು ನನಗೆ ಬಹಳ ರುಚಿಯಾದ ಪಾನೀಯಗಳನ್ನು ಕೊಟ್ಟನು. ಅದನ್ನು ಕುಡಿದಾಗ ನನ್ನ ಆನಂದಕ್ಕೆ ಪಾರವುಂಟೆ. ಅದನ್ನು ಕುಡಿದೊಡನೆ ನನಗೆ ಈ ಸಮಸ್ತ ಭೂಮಿಯು ತಿರುಗುವಂತಾಯಿತು. ಇದು ಇಲ್ಲಿ ಸುಗಂಧ ವಿಶಿಷ್ಟವಾಗಿ ಶೋಭಿಸುತ್ತಿರುವ ಪುಷ್ಪಮಾಲಿಕೆಗಳಿರುವವಲ್ಲವೇ? ಅದು ಆ ಬ್ರಹ್ಮಚಾರಿಯು ತಂದುದೇ. ಪಟ್ಟೆಯ ದಾರದಿಂದ ಕಟ್ಟಿದ ಈ ವಿಚಿತ್ರ ವರ್ಣದ ಸುಗಂಧ ಪುಷ್ಪಮಾಲಿಕೆಗಳನ್ನು ಅವನು ನನ್ನ ಮೇಲೆ ಬಿಸುಟು ಒಡನೆ ತನ್ನ ಆಶ್ರಮಕ್ಕೆ ಹಿಂತಿರುಗಿ ಬಿಟ್ಟನು. ಇದು ಪುಷ್ಪಗಳು ಎಲ್ಲಿ ಬಿದ್ದಿರುವುದನ್ನು ನೋಡು ಜನಕ. ಅವನು ಹೊರಟು ಹೋದಂದಿನಿಂದ ನನ್ನ ಮನಸ್ಸೇ ಶೂನ್ಯವಾದಂತಿದೆ. ನನ್ನ ದೇಹವೆಲ್ಲವೂ ಬೇಯುವಂತೆ ತೋರುತ್ತಿದೆ. ಈಗ ನಾನು ಅವನಿದ್ದಲ್ಲಿಗೆ ಹೇಗಾದರೂ ಹೋಗಿ ಸೇರಬೇಕು, ಇಲ್ಲವೇ ಅವನಾದರೂ ನಾನಿದ್ದಲ್ಲಿಗೆ ಪ್ರತಿದಿನವೂ ಬರುವಂತಾಗಬೇಕು. ಅವನೊಡನೆ ಸೇರಿ ನಾನು ಅವನಂತೆಯೇ ತಪಸ್ಸನ್ನು ಮಾಡಬೇಕೆಂದು ಅಪೇಕ್ಷಿಸುವೆನು. ಇದೇ ನನ್ನ ಹೃದಯದಲ್ಲಿರುವ ಆಶೆ. ಅವನನ್ನು ನೋಡದಿದ್ದರೆ ನನ್ನ ಮನಸ್ಸು ತಪಿಸುವುದು ಎಂದನು. ಇದು 113ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.